ನಮಸ್ಕಾರ ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ ಬದುಕು ಕಟ್ಟಿಕೊಳ್ಳೋದಕ್ಕೆ ನಗರಕ್ಕೆ ಪಟ್ಟಣಕ್ಕೆ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಬರ್ತಾರೆ. ಅವರು ವಲಸೆ ಬರ್ತಾರೆ ಬದುಕು ಕಟ್ಟಿಕೊಳ್ಳಕ್ಕೆ. ಬದುಕು ಕಟ್ಟಿಕೊಳ್ಳುವಂತ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ಅಂತ ಹೇಳಿದ್ರೆ ಇಲ್ಲಿ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ದೊಡ್ಡ ತೋಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾವಿರಾರು ಜನ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ. ಆ ಸಾವಿರಾರು ಜನ ಯಾವುದೇ ಸಾರ್ವಜನಿಕರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ, ಯಾವುದೇ ಸಂಚಾರಕ್ಕೆ ಅಡ್ಡಿ ಮಾಡಿಲ್ಲ. ಈ ಭಾಗದಲ್ಲಿ ಇರತಕ್ಕಂತ ಬಡವರು ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಗಲ್ಲ ವ್ಯಾಪಾರ ಮಾಡಕ್ಕೆ, ಬಡವರು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಲ್ಲ. ರಸ್ತೆ ಬದಿಯಲ್ಲಿ ತರಕಾರಿ ಸಿಗುತ್ತೋ, ಹಣ್ಣು ಸಿಗುತ್ತೋ, ಬಟ್ಟೆ ಸಿಗುತ್ತೋ, ಆಟ ಸಾಮಾನು ಸಿಗುತ್ತೋ ಅಂತದನ್ನೆಲ್ಲ ಕೊಂಡುಕೊಂಡು ಹೋಗಿ ಜೀವನ ಮಾಡತಕ್ಕಂತ ಪ್ರದೇಶ ಇದು. ಮುಂಗುಲು ಮಾಡಬೇಡ್ರಿ. ಆ ಮನವಿ ಪತ್ರ ಸ್ವೀಕರಿಸಿದ ನಂತರ ಅವರ ಭರವಸೆ ಏನಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಅವರ ಗಮನಕ್ಕೆ ತರ್ತಾರೆ. ನಮ್ಮ ಹತ್ರನೂ ಒಂದ್ಸರಿ ಮಾತಾಡಿದ್ದೀನಿ, ಗೋಪಾಲ್ ಅವ್ರ ಹತ್ರನೂ ಮಾತಾಡಿದ್ದೀನಿ. ನಾವು ಎರಡು ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ನೀವು ಯಾವ ಜಾಗ ಸೂಕ್ತ ಅಂದ್ರೆ ಆ ಜಾಗದಲ್ಲಿ ನಿಮಗೆ ಏನಿದೆ ವ್ಯವಸ್ಥೆ ಮಾಡಿಕೊಡೋ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಯಾ ಎರಡು ಜಾಗವನ್ನು ಬಿಟ್ಟು ಬೇರೆ ಜಾಗ ಬೇಕು ಅಂದಾಗ ನಾವು ಏನಿದೆ ರೆವೆನ್ಯೂ ಅವರ ಹತ್ರ ಡಿಸ್ಕಸ್ ಮಾಡ್ತೀವಿ. ಸೋ ಈಗಾಗಲೇ ಆಕ್ಚುಲಿ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಆಯ್ತು, ತಾವು ಮಾಡಬೇಕಂತ ನಿಶ್ಚಯ ಮಾಡಿದ್ದೀರಿ, ಒಳ್ಳೇದಾಗಲಿ. ಸೋ ನಮ್ಮ ಕಡೆಯಿಂದ ನಾವು ಅದನ್ನೇ ಹೇಳ್ತೀವಿ, ಆ ಎರಡು ಪ್ಲೇಸಸ್ ಅಲ್ಲಿ ತಾವು ಯಾವುದು ಡಿಸೈಡ್ ಮಾಡ್ತಿರೋ ಅದು ಒಳ್ಳೆ ಜಾಗಗಳನ್ನೇ ಗುರುತಿಸಿದೀವಿ. ಎಲ್ಲಿ ನಿಮಗೆ ಜನ ಹೆಚ್ಚಿನ ಸಂಚಾರ ಇದೆ, ವ್ಯಾಪಾರ ಆಗುವಂತ ಅವಕಾಶ ಇರುವಂತ ಸ್ಥಳಗಳನ್ನ ಐಡೆಂಟಿಫೈ ಮಾಡಿದೀವಿ. ಮೇಡಮ್ ಅವರು ಎರಡು ಜಾಗಗಳನ್ನ ಈಗಲೇ ಗುರುತಿಸಿದೀವಿ. ಅದನ್ನ ನಮ್ಮ ಗೋಪಾಲ್ ಮತ್ತೆ ನಮ್ಮ ಮುಖಂಡರ ಸಮಿತಿ ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಬಂದು ಅವರ ಜೊತೆ ಮಾತುಕತೆ ನಡೆಸ್ತಾರೆ, ಯಾವ ಜಾಗ ನಮ್ಮ ಸೂಕ್ತವಾಗುತ್ತೆ ಅನ್ನೋದು ಫೈನಲ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ವ್ಯಾಪಾರ ಮಾಡುವಂತ ಜಾಗದಲ್ಲಿ ಜಾಗ ಕೊಟ್ಟರೆ ಅವ್ರಿಗೆ ವ್ಯಾಪಾರ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬೀದಿ ಪಾಲಾಗ್ತಾರೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಮುಂದುವರಿಸ್ತೀವಿ. ಈ ಮಾತುಕತೆಗೆ ನಾವು ಸಿದ್ಧರಾಗಿದ್ದೀವಿ. ಮತ್ತು ಇಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂತ ಬಡವರಿಗೆ ಯೋಜನೆಗಳಿದ್ದಾವೆ. ಆ ಯೋಜನೆಗಳು 25% ಅಲ್ಲಿ ಏನೇನು ಯೋಜನೆಗಳಿದಾವೆ ಆ ಯೋಜನೆಗಳ ಎಲ್ಲಾ ಲಾಭವನ್ನ ಇವರು ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಡಮ್, ಕೋಣಪ್ಪನಗರ ಪಂಚಾಯತ್ನಲ್ಲಿ ವಿಮೋಚನಾ ಗ್ರಂಥ ಇದೆ, ಅಲ್ಲಿ ಸಿಸಿ ಕ್ಯಾಮ್ರಾ ಹೋಗಿ ಸುಮಾರು ಎಂಟು ತಿಂಗಳಾಗಿದೆ. ಮನೆ ಕೊಟ್ಟು ಕೂಡ ಅಲ್ಲಿ ಯಾವ ಸಿಸಿ ಕ್ಯಾಮ್ರಾ ಮಾಡ್ತಿಲ್ಲ, ರೆಡಿ ಮಾಡಿಸಿಲ್ಲ. ಮತ್ತೆ ಎರಡನೇದು ಶೌಚಾಲಯಗಳಿಲ್ಲ, ಅಲ್ಲಿ ತುಂಬಾ ಬಡವರು ಇದ್ದಾರೆ. ಇವತ್ತು ಅಲ್ಲಿ ಮಳೆಗಳು ಬಂದ್ರೆ ನೀರು ನುಗ್ಗೋಗುತ್ತೆ, ಎಲ್ಲ ಸಾರ್ವಜನಿಕರು ಬಂದು ಆ ನೀರು ಹೋಗೋದ್ನೆಲ್ಲ ಮುಚ್ಚಾಕಿದ್ದಾರೆ. ಅದನ್ನ ನೀವು ಪಿಡಿಯೋ ಗಮನಕ್ಕೂ ತಂದಿದೀವಿ, ಮನೇನು ಕೊಟ್ಟಿದೀವಿ. ದಯವಿಟ್ಟು ಅದನ್ನೊಂದು ಏನ್ ಮಾಡ್ತೀರಿ ನೀವು, ಅದೊಂದು ತೆರವು ಮಾಡಬೇಕು, ಮೂಲಭೂತ ಸೌಕರ್ಯ ಮಾಡ್ಕೊಳ್ಬೇಕು ಮೇಡಮ್. ವಿಮೋಚನಾಗರ ದೌರ್ಜನ್ಯ ನಡೆಸಿ ಅವರನ್ನ ಬೀದಿ ಪಾಲು ಮಾಡಿರ್ತಕ್ಕಂಥ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ.
ರಸ್ತೆ ಬದಿ ವ್ಯಾಪಾರಿಗಳಿಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ರಕ್ಷಣೆ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸುತ್ತೋಲೆಗಳಿದ್ದಾವೆ ಮತ್ತು ಸ್ಥಳೀಯ ಸಂಸ್ಥೆಗಳ ಸುತ್ತೋಲೆಗಳ ರಕ್ಷಣೆ ಕೂಡ ಇದೆ. ಇದೆಲ್ಲ ಇದ್ದಾಗ್ಯೂ ಕೂಡ ಅವ್ರಿಗೆ ಕಾಲಾವಕಾಶ ಕೊಡದೆ ಇದ್ದಕ್ಕಿದ್ದಂಗೆ ಅವರನ್ನು ಬೀದಿ ಪಾಲು ಮಾಡಿರ್ತಕ್ಕಂಥ ಕರಾಳ ಕಾರ್ಯಾಚರಣೆಯನ್ನು ನಾವೆಲ್ಲರೂ ಇವತ್ತು ತೀವ್ರವಾಗಿ ಖಂಡಿಸಿದ್ದೀವಿ. ಇನ್ನು ಮುಂದೆ ಆ ರೀತಿ ಆಗಬಾರ್ದು. ರಸ್ತೆ ಬದಿ ವ್ಯಾಪಾರಿಗಳು ತಾವು ಎಲ್ಲಿ ವ್ಯಾಪಾರ ಆಗುತ್ತೋ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಹಾಕಿಂಗ್ ಝೋನ್ ಅಂತ ಮಾಡಿಕೊಡ್ಬೇಕು ಕಾನೂನು ಪ್ರಕಾರ, ಕಾಯ್ದೆ ಪ್ರಕಾರ. ಅದನ್ನಿನ್ನೂ ಮಾಡಿಲ್ಲ. ಇವತ್ತಿನ ಮನವಿ ಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇಒ ಅವರಿದ್ದರು, PDO ಇದ್ದರು, ಪೊಲೀಸ್ ಅಧಿಕಾರಿಗಳಿದ್ದರು, ಅವರೆಲ್ಲರ ಸಮಕ್ಷಮದಲ್ಲಿ ಮಾತುಕತೆ ನಡೆಸಿ ಮನವಿ ಪತ್ರ ಕೊಟ್ಟಂಥ ಭರವಸೆ. ಅವ್ರಿಗೆ ಎಲ್ಲಿ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೋ ಅಲ್ಲಿ ನಾವು ವ್ಯಾಪಾರದ ಜಾಗವನ್ನು ರಕ್ಷಣೆ ಸಮೇತ ಮಾಡಿಕೊಡ್ತೀವಿ ಅಂತೇಳಿ ಒಪ್ಪಿದ್ದಾರೆ. ಸೋಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಈ ದಿನ ಏನು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿದರು, ಆ ವಿಚಾರವಾಗಿ ಸಾಂಕೇತಿಕವಾಗಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ವಿ. ಇವತ್ತು ಏನು ಇಲ್ಲಿ ಇಒ ಮೇಡಮ್ ನಾಗವೇಣ್ಣ ಮೇಡಮ್ ಅವರು ಬಂದಿದ್ದಾರೆ, ಬಂದು ಅವರು ನಮ್ಮ ಮನೆಯನ್ನು ಸ್ವೀಕರಿಸಿ ಮುಂದಿನ ದಿನದಲ್ಲಿ ಈ ಥರ ಅನಾಹುತ ಆಗೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಮತ್ತು ಯಾರು ಇವತ್ತು ಕಮರ್ಷಿಯಲ್ ಬಿಲ್ಡಿಂಗ್ಲು ಏನೊಂದು ಪಾರ್ಕಿಂಗ್ ಇಲ್ದಿರಾ ಯಾರು ಕಟ್ಟಿದಾರೋ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ತೊಗೊಂಡಂಥ ತೆರವು ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಏನು ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಹಾಕಿಂಗ್ ಝೋನ್ ಮಾಡಿಕೊಟ್ಟು ಅವ್ರಿಗೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಭರವಸೆನ ಅವ್ರು ನೀಡಿಸಲಿಲ್ಲ ಎಂದರೆ ಮುಂದಿನಲ್ಲಿ ಹೋರಾಟಗಳನ್ನ ಹಮ್ಮಿಕೊಳ್ತೀವಿ ಅಂತ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ.